ಆಗ್ತಾರೆ ಅನ್ನೋದು ಒಂದು. ಎರಡನೇದು ಅಂಬೇಡ್ಕರ್ ಅವರನ್ನ ಅರ್ಥೈಸ್ಕೊಳ್ಳೋದು ಹೇಗೆ ಅಂತ, ಅಂಬೇಡ್ಕರ್ ಅವರನ್ನ ಓದೋದು ಹೇಗೆ ಅಂದ್ರೆ ಅಂಬೇಡ್ಕರ್ ಅವರನ್ನ ಅರ್ಥೈಸ್ಕೊಳ್ಳೋದು ಹೇಗೆ ಅನ್ನೋದೇ ನಮ್ಮ ಮುಂದಿರುವ ಪ್ರಶ್ನೆ. ಇವತ್ತು ಬಹುಶಃ ಹೆಚ್ಚು ಪ್ರಸ್ತುತರಾಗಿದ್ದಾರೆ ಅಂಬೇಡ್ಕರ್ ಅವರು. ಬಹುಶಃ ಅಂಬೇಡ್ಕರ್ ಅವರು ಬದುಕಿದ್ದ ಕಾಲಕ್ಕಿಂತ ಈಗ ಅವ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಬದುಕಿದ್ದ ಕಾಲದಲ್ಲಿ ಅವರಿಗೆ ಸಿಗಬೇಕಾದಂತ ಒಂದು ಮಾನ್ಯತೆ ಗೌರವ ಸಿಗಲಿಲ್ಲ. ಅವರನ್ನ ಈ ದೇಶದ ಮಾಧ್ಯಮಗಳು ದೇಶ ವಿರೋಧಿ ಅನ್ನೋ ರೀತಿಯಲ್ಲೇ ಚಿತ್ರಣ ಮಾಡ್ತು. ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಮನಸ್ಸಿಗೆ ನೋವಾಗಿತ್ತು. ಅವರು ಅನೇಕ ಸಲ ಹೇಳ್ಕೊಂಡಿದ್ದಾರೆ, ನನಗೆ ಮಾಧ್ಯಮಗಳು ಅನ್ಯಾಯ ಮಾಡಿವೆ ಮತ್ತು ಬಹುಶಃ ಮಾಧ್ಯಮಗಳು ವಿರೋಧ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಅಂಬೇಡ್ಕರ್ ಅವರು ಗಾಂಧೀಜಿಯವರನ್ನ ವಿರೋಧ ಮಾಡಿಕೊಳ್ಳೋದು, ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷವನ್ನ ವಿರೋಧ ಮಾಡಿಕೊಳ್ಳೋದು ಮುಖ್ಯ ಕಾರಣ ಆಗಿತ್ತು ಆಗ. ಯಾಕಂದ್ರೆ ಗಾಂಧೀಜಿ ಪ್ರಶ್ನಾತೀತ ನಾಯಕರಾಗಿದ್ರು ದೇಶದಲ್ಲಿ, ಕಾಂಗ್ರೆಸ್ ಪಕ್ಷ ಅದು ಜನರೆಲ್ಲ ಅದನ್ನು ಒಪ್ಪಿಕೊಂಡಿದ್ರು. ಈ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧೀಜಿಯವರನ್ನ ವಿರೋಧ ಮಾಡತಕ್ಕಂತ ಅಂಬೇಡ್ಕರ್ ಅವರಿಗೆ ಮಾಧ್ಯಮಗಳು ಆ ಎರಡೇ ಅಂಶಗಳನ್ನು ಮುಖ್ಯವಾಗಿ ಇಟ್ಕೊಂಡು ತುಂಬಾ ಅನ್ಯಾಯ ಮಾಡಿದವರು ಬದುಕಿದ್ದ ಕಾಲದಲ್ಲಿ. ಅವರಿಗೆ ಸಿಗಬೇಕಾದ ಮಾನ್ಯತೆ ಸಿಗಲಿಲ್ಲ. ಅವರು ಬದುಕಿದ್ದಾಗ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ರು ಕೂಡ ಮಾನ್ಯತೆ ಸಿಗೋದಿರಲಿ. ಅವರು ಮೌಂಟ್ ಬ್ಯಾಟನ್ ಅವರ ಜೊತೆ ಒಂದ್ಸಲ ಒಂದು ದೇವಸ್ಥಾನಕ್ಕೆ ಹೋದಾಗ ಮೌಂಟ್ ಬ್ಯಾಟನ್ ಅವರನ್ನು ಬಿಟ್ಟರು ಒಳಗಡೆ, ಅಂಬೇಡ್ಕರ್ ಅವರು ಅಂತ ಉನ್ನತ ಸ್ಥಾನದಲ್ಲಿದ್ರು ಅವರನ್ನ ತಡೆದ್ರು. ಅಂದ್ರೆ ತುಂಬಾ ಗೌರವಿಸಲ್ಪಡಬೇಕಾದ ವ್ಯಕ್ತಿ ನಮ್ಮ ದೇಶದಲ್ಲಿ ತುಂಬಾ ಅಪಮಾನಕ್ಕೆ ಒಳಗಾಗಿದ್ದು ಈ ದೇಶದ ಒಂದು ದುರಂತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬ್ರಿಟಿಷ್ ಸರ್ಕಾರದವರೊಂದು ಕಮಿಟಿ ಮಾಡಿದ್ರು ಏನಂದ್ರೆ ಈ ಶಾಲೆಗಳಲ್ಲಿ ದಲಿತ ಮಕ್ಕಳನ್ನ ಪ್ರತ್ಯೇಕವಾಗಿ ಕೂರಿಸಿ ಅವಮಾನ ಮಾಡ್ತಾ ಇದ್ದಾರೆ, ಇದು ನಿಜವೋ ಸುಳ್ಳು ಅಂತ ಪತ್ತೆ ಹಚ್ಚೋದಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ರು. ಕಮಿಟಿಯನ್ನು ಮಾಡಿ ಅಲ್ಲಿ ಏನಾಯ್ತು ಅಂದ್ರೆ ಅಂಬೇಡ್ಕರ್ ಅವರನ್ನ ಒಂದು ಏನೋ ಉಪಹಾರಕ್ಕೂ ಏನೋ ತೆರಿಗೆಕಾಗುತ್ತೋ ಅಂತ ಕಾಣ್ತದೆ. ಆ ಕಮಿಟಿಗೆ ವಿರೋಧ ಎಲ್ಲರನ್ನೂ ಸೇರಿಸಿದ್ರು, ಅಂಬೇಡ್ಕರ್ ಅವರನ್ನ ಒಳಗಡೆನೆ ಬಿಟ್ಟಿ. ಆದ್ರೆ ಕಮಿಟಿಯವ್ರಿಗೆ ಅರ್ಥ ಆಯಿತು ಇದಕ್ಕೆ ತನಿಖೆ ಮಾಡಿ ಅಧ್ಯಯನ ಮಾಡಬೇಕಾದ ಅಗತ್ಯ ಇಲ್ಲ, ನಮಗೆ ಏನು ದಲಿತ ಮಕ್ಕಳಿಗೆ ಅನ್ಯಾಯ ಆಗ್ತದೆ ನಮ್ಗೆ ಈಗಾಗಲೇ ಮನವರಿಕೆ ಆಗಿದೆ ಅನ್ನೋ ತೀರ್ಮಾನಕ್ಕೆ ಆಗಿಷ್ಟಪಡ್ತೇನೆ. ಮತ್ತು ಅವರಿಗೆ ದೇವಸ್ಥಾನ ಪ್ರವೇಶ ಕೂಡ ಆಗಲಿಲ್ಲ. ಕಾಳಾರಾಮ ದೇವಸ್ಥಾನ ಪ್ರವೇಶಕ್ಕೆ ಅವರು ಹೋದಾಗ ಬೀಗ ಹಾಕಿಬಿಟ್ರು ಅದಕ್ಕೆ ದೇವಸ್ಥಾನಕ್ಕೆ, ಮತ್ತು ಅವರ ಮೇಲೆ ಹಲ್ಲೆ ಕೂಡ ನಡೆಯಿತು 30 ಇಂಚಿನಲ್ಲಿ. ಮತ್ತೆ 27ನೇ ಇಂಚಿನಲ್ಲಿ ಅವರು ಮನಸ್ಸು ದಾನ ಮಾಡೋ ಸಂದರ್ಭದಲ್ಲಿ ಅವರಿಗೆ ತುಂಬಾ ಕಿರುಕುಳವನ್ನು ಕೊಡಲಾಯಿತು. ಅಂಬೇಡ್ಕರ್ ಅವರೇ ಆ ಎರಡೂ ಸಂದರ್ಭದಲ್ಲಿ ದಲಿತರು ಅಹಿಂಸೆಯಿಂದ ಪಾಲಿಸುವಂತೆ ಅವರಿಗೆ ಹೇಳಿದ್ರಿಂದ ಏನು ಹೆಚ್ಚು ಘರ್ಷಣೆ ಆಗಲಿಲ್ಲ. ಆದ್ದರಿಂದ ಅಂಬೇಡ್ಕರ್ ಅವರು ತುಂಬ ನೊಂದು ಈ ದೇಶದಲ್ಲಿ ನೊಂದು ಬಹಳ ಹಿಂಸೆ ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ರು. ಆದರೂ ಒಂದನ್ನು ನಾವು ತಿಳಿಬೇಕಾಗ್ತದೆ, ಇಷ್ಟಾದರೂ ಅವರ ಮನಸ್ಸು ದ್ವೇಷವನ್ನು ರೂಢಿಸಿಕೊಳ್ಳಿಲ್ಲ ಮತ್ತು ಹಿಂಸೆಗೆ ಅವರು ಯಾವತ್ತೂ ಪ್ರೋತ್ಸಾಹ ಕೊಡಲಿಲ್ಲ. ಅವರ ಹೋರಾಟ ಕಾನೂನಾತ್ಮಕವಾಗಿತ್ತು, ಹಿಂಸಾತ್ಮಕವಾಗಿತ್ತು ಮತ್ತು ಈ ದೇಶದ ಬಗ್ಗೆ ಇರುವ ಪ್ರೀತಿ ಮತ್ತು ಗೌರವವನ್ನು ಅವರು ಯಾವತ್ತೂ ಕಡಿಮೆ ಮಾಡಿಕೊಳ್ಳಿಲ್ಲ. ಕೆಲವು ಸಲ ದೇಶದ ಆಯ್ಕೆ, ದೇಶ ಮತ್ತು ದಲಿತರು, ದಲಿತರ ಹಿತ ಮತ್ತು ದೇಶದ ಹಿತ ಇವುಗಳ ನಡುವೆ ಆಯ್ಕೆಯ ಪ್ರಶ್ನೆ ಬಂದಾಗ ಅಂಬೇಡ್ಕರ್ ಅವರು ದೇಶದ ಹಿತವನ್ನೇ ಆಯ್ಕೆ ಮಾಡಿಕೊಂಡಿದ್ದನ್ನ ನಾವು ನೋಡ್ತೇವೆ. ಇವತ್ತೇನು ಅಂಬೇಡ್ಕರ್ ಅವರನ್ನ ಓದುವುದು ಹೇಗೆ ಅನ್ನೋದು ಕಮ್ಮಟ ಇಟ್ಕೊಂಡಿದ್ದೀರಿ. ಇದರ ಉದ್ದೇಶ ಬಹುಶಃ ನನಗೆ ಪ್ರಭಾಕರ್ ಅವರು ಹೇಳದಂತೆ ಮತ್ತು ರಮೇಶ್ ಅವರು ಈಗ ಮಾತಾಡದಂತೆ ಅಂಬೇಡ್ಕರ್ ಅವರು ದಲಿತ ನಾಯಕರು ಅಂತ ಬಿಂಬಿಸಲಾಗಿದೆ, ಸಂವಿಧಾನ ಪಿತೃ ಅಂತ ಬಿಂಬಿಸಲಾಗಿದೆ. ಅಷ್ಟಕ್ಕೆ ಅವರನ್ನು ಸೀಮಿತಗೊಳಿಸಬಾರ್ದು.
ಅವರನ್ನ ಒಬ್ಬ ರಾಷ್ಟ್ರ ನಾಯಕ, ಈ ಜಗತ್ತಿನ ಶೋಷಿತರ ನಾಯಕ ಅಂತ ನಾವು ಬಿಂಬಿಸಬೇಕಾಗಿದೆ. ಅಂಬೇಡ್ಕರ್ ಅವರು ದಲಿತರಿಗಾಗಿ ಏನು ಮಾಡಿದ್ರು ಅನ್ನೋದಕ್ಕಿಂತ ದೇಶಕ್ಕಾಗಿ ಏನು ಮಾಡಿದ್ರು, ಉಳಿದ ಶೋಷಿತ ಜನತೆಗೆ, ದಲಿತೇತರಾದರೂ ಅನ್ಯಾಯಕ್ಕೊಳಗಾದವರು, ಕಷ್ಟದಲ್ಲಿರ್ತಕ್ಕಂಥ ಕಾರ್ಮಿಕ ವರ್ಗ, ರೈತ ವರ್ಗ, ಕೂಲಿಕಾರರು, ಮಹಿಳೆಯರು, ಇವರಿಗಾಗಿ ಅಂಬೇಡ್ಕರ್ ಅವರು ಏನು ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನು ಚರ್ಚೆ ಮಾಡೋ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ ಅನ್ನೋದು ತುಂಬ ಸಂತೋಷ. ಅಂಬೇಡ್ಕರ್ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಅವರು ಕೇವಲ ದಲಿತ ನಾಯಕರು ಮತ್ತು ಸಂವಿಧಾನ ಪಿತೃ ಅನ್ನೋ ಮಾತಿಗಿಂತ ಅಂಬೇಡ್ಕರ್ ಅವರು ಸಮಗ್ರ ಶೋಷಿತ ಜನತೆಗೆ ಅವರು ನೀಡಿದ ಕೊಡುಗೆ ಏನು, ಅವರು ಮಾಡಿದ ಚಿಂತನೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗಿದೆ. ನನಗೆ ಅನ್ನಿಸ್ತದೆ ಇತ್ತೀಚೆಗೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಇದ್ದ ಒಂದು ಅವರ ಬಗ್ಗೆ ಇದ್ದ ಧೋರಣೆ ಏನು ಬದಲಾಗಿರುವಂತ ನಾವು ಕಾಣ್ತಾ ಇದ್ದೇವೆ. ವಿಶ್ವದಾದ್ಯಂತ ಈ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಅವರು ಬದುಕಿದ್ದಾಗ ಏನು ಅಪಮಾನವನ್ನು ಮಾಡಲಾಯಿತೋ, ಅವರು ನಿಧನರಾದ ಕೆಲವು ದಶಕಗಳ ನಂತರ ಅವರನ್ನು ದೊಡ್ಡ ರೀತಿಯಲ್ಲಿ ಗೌರವಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ದೇಶ ತಡವಾಗಿ ಆದರೂ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಳ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಚಾರ, ಸಕಾರಾತ್ಮಕವಾದ ವಿಚಾರ. ಕೆಲವು ವರ್ಷದ ಹಿಂದೆ, ಒಂದು 3-4 ವರ್ಷದ ಹಿಂದೆ ಅನಿಸುತ್ತೆ, 3 ವರ್ಷ ಆಗಿರ್ಬೋದು, BBCಯವರು CNN ಅವರು ಒಂದು ಸಮೀಕ್ಷೆಯನ್ನು ಮಾಡಿದ್ರು. ನಮ್ಮ ಔಟ್ಲುಕ್ ಪತ್ರಿಕೆಯವರು ಸೇರಿದ್ರು ಅದರಲ್ಲಿ. ಆ ಸಮೀಕ್ಷೆ ಏನು ಅಂದರೆ, ಮಹಾತ್ಮ ಗಾಂಧೀಜಿಯವರ ನಂತರ ಈ ದೇಶದ ಶ್ರೇಷ್ಠ ವ್ಯಕ್ತಿ ಯಾರು ಅನ್ನೋದು ಆ ಸಮೀಕ್ಷೆ. ಅದಕ್ಕೆ ಮತದಾನ ಕೂಡ ನಡೆಯಿತು. ಆ ಮತದಾನದಲ್ಲಿ ನೆಹರೂರವರಿಗೆ 8,000 ಮತಗಳು ಬಂತು, ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಗೆ. ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ 19,000 ಮತಗಳು ಬಂತು. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ 19,90,000 ಮತಗಳು ಬಂತು. ಆದರೆ ಇದನ್ನು ನೋಡಿದಾಗ, ಈ ಮತದಾನದ ಸ್ವರೂಪವನ್ನು ನೋಡಿದ್ರೆ ಕೇವಲ ದಲಿತರು ಮಾತ್ರ ಮತದಾನ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಉಳಿದವರು ಕೂಡ ಮತದಾನ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಇವತ್ತು ಹೆಚ್ಚಿನ ಜನ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಅಂಬೇಡ್ಕರ್ ಅವರ ಮಹತ್ವವನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತಂತ ಒಂದು ಸಂಶೋಧನೆ ನಡೀತಾ ಇದೆ, ಅಧ್ಯಯನ ನಡೀತಾ ಇದೆ. ಕೊಲಂಬ ವಿಶ್ವವಿದ್ಯಾಲಯದಲ್ಲಿ 100 ವರ್ಷ ಆದಾಗ, ಕೇವಲ ಒಂದು 2-3 ವರ್ಷದ ಹಿಂದೆ, ಈ ಕೊಲಂಬ ವಿಶ್ವವಿದ್ಯಾಲಯದಲ್ಲಿ ಓದಿದಂಥ 100 ಜನ ಪ್ರತಿಭಾವಂತರನ್ನು ಪಟ್ಟಿ ಮಾಡಲಾಯಿತು. ಅದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿತ್ತು. ಕೊನೆಗೆ 6 ಜನ ಪ್ರತಿಭಾವಂತರನ್ನ ಹೆಸರನ್ನು ಪಟ್ಟಿ ಮಾಡಲಾಯಿತು, ಅದರಲ್ಲೂ ಅಂಬೇಡ್ಕರ್ ಅವರ ಹೆಸರಿತ್ತು. ಈ 100 ವರ್ಷದಲ್ಲಿ ಈ ಒಬ್ಬರೇ ಒಬ್ಬ ಪ್ರತಿಭಾವಂತ ಈ ಕೊಲಂಬ ವಿಶ್ವವಿದ್ಯಾಲಯ ಓದಿದವರು ಅಂತ ಒಬ್ಬರ ಹೆಸರನ್ನ ಸೂಚಿ ಎಂದಾಗ, ಆ ಒಬ್ಬರು ಡಾಕ್ಟರ್ ಅಂಬೇಡ್ಕರ್ ಅವರು ಆಗಿದ್ದರು ಅನ್ನೋದು ತುಂಬ ಸಂತೋಷದ ಸಂಗತಿ. ಆದ್ದರಿಂದ ಇವತ್ತು ಚಿಂತನಾ ಕ್ರಮ ದೇಶದಲ್ಲಿ ಬದಲಾವಣೆಯಾಗಿದೆ. ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಮೂದಿಸೋದು ಕೂಡ ಕಷ್ಟ ಆಗಿತ್ತು. ಅವರ ಬರಹಗಳಲ್ಲಿ, ಎಡಪಂಥೀಯ ಚಿಂತಕರ ಬರಹಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಸ್ತಾಪನೆ ಇಲ್ಲದೆ ಅವರು ಆರ್ಥಿಕ ಸಾಮಾಜಿಕ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಆದರೆ ಇವತ್ತು ಅಂಥ ಎಡಪಂಥೀಯರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ವಿರೋಧ ಮಾಡ್ತಾ ಇದ್ದಂಥ ಬಲಪಂಥೀಯರು ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇವತ್ತು ಅಂಬೇಡ್ಕರ್ ಅವರು ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿದ್ದಾರೆ. ಆದರೆ ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಈ ದೇಶದ ಪ್ರಗತಿಗೆ, ಈ ದೇಶದ ಎಲ್ಲ ಬಡವರು, ಕೂಲಿಕಾರರು, ಅವಮಾನಿತರು, ದಲಿತರು, ಇವರ ಒಂದು ವಿಮೋಚನೆಗೆ ಅಂಬೇಡ್ಕರ್ ಅವರ ಚಿಂತನೆಗಳು ಯಾವ ರೀತಿ ಪ್ರೇರಣೆ ಆಗಬೇಕು, ಆಗಬಹುದು ಅನ್ನೋದನ್ನು ಚರ್ಚೆ ಮಾಡೋದು ಇವತ್ತು ಬಹಳ ಮುಖ್ಯ ಆಗಿದೆ. ಅಂಬೇಡ್ಕರ್ ಅವರ ಪ್ರಸ್ತುತತೆಯಿಂದ ಇವತ್ತಿನ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ
ಅವರ ಪ್ರಸ್ತುತತೆಯನ್ನ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಇವತ್ತು ಅಂಬೇಡ್ಕರ್ ಅವರು ಒಟ್ಟು ಸಮಾಜಕ್ಕೆ ಪ್ರೇರಣೆ ಆಗ್ತಾ ಇದ್ದಾರೆ ಅಂದರೆ ಅತಿಶಯೋಕ್ತಿ ಅಲ್ಲ. ಈ ವರ್ಷ ನಮ್ಮ ಕನ್ನಡದ ನಂದಿನಿ, ಕನ್ನಡದ ಹೆಣ್ಮಗಳು, ಆಕೆ IAS ನಲ್ಲಿ ಮೊದಲ ರ್ಯಾಂಕ್ ಬಂದದ್ದು ಸಂತೋಷ ಕನ್ನಡಿಗರು. ಕಳೆದ ವರ್ಷ ಒಬ್ಬ ಹೆಣ್ಮಗಳು IAS ನಲ್ಲಿ ಪ್ರಥಮ ರ್ಯಾಂಕ್ ಬಂದರು, ಟೀನಾ ದಾಬಿ ಅಂತ. ಆಕೆಯನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು, ನೀವು IAS ನಲ್ಲಿ ಪ್ರಥಮ ರ್ಯಾಂಕ್ ಬಂದಿದ್ದೀರಾ, ನಿಮಗೇನು ಪ್ರೇರಣೆ ಆಯಿತು ಅಂತಿದ್ದಕ್ಕೆ ಟೀನಾ ದಾಬಿ ಅವರು ಹೇಳಿದ್ದು, ನನಗೆ ಪ್ರೇರಣೆ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಪ್ರೇರಣೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದನ್ನ ಪತ್ರಿಕೆಗಳಲ್ಲಿ ನಾವು ಓದಿದ್ದೇವೆ. 13 ವರ್ಷದ ಒಬ್ಬ ಹೆಣ್ಮಗಳು ಇತ್ತೀಚೆಗೆ ಎವರೆಸ್ಟ್ ಶಿಖರವನ್ನ ಏರಿ ವಿಶ್ವ ದಾಖಲೆಯನ್ನು ಮಾಡಿದ್ರು. ಆ ಹೆಣ್ಮಗಳು ಪೂರ್ಣ ಮಲಾವತ್ತಂತ ತೆಲಂಗಾಣದವರು. ಆ ಹೆಣ್ಮಗಳು ಎವರೆಸ್ಟ್ ಶಿಖರವನ್ನ ಏರಿ ತುತ್ತ ತುದಿಯಲ್ಲಿ ಒಂದು ಫೋಟೋ ಇಟ್ಟು ಕೆಳಗೆ ಬಂದರು. ಆ ಫೋಟೋ ಎವರೆಸ್ಟ್ ಶಿಖರ ತುತ್ತ ತುದಿಯಲ್ಲಿ ಆ ಹೆಣ್ಮಗಳಿಟ್ಟ ಫೋಟೋ ಡಾಕ್ಟರ್ ಅಂಬೇಡ್ಕರ್ದವರು ಆಗಿತ್ತು ಅನ್ನೋದು ನಿಜವಾಗ್ಲೂ ಸಂತೋಷ ತರ್ತಕ್ಕಂಥ ವಿಚಾರ. ಆದರೆ ಅಂಬೇಡ್ಕರ್ ಅವ್ರನ್ನ ಇವತ್ತು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಪ್ರಭಾಕರ್ ಅವರು ನಿನ್ನೆ ಹೇಳ್ತಾ ಇದ್ರು, ಶ್ರೀಧರ್ ಅವರು ಇಲ್ಲೇ ಇದ್ದಾರೆ ವಿದ್ವಾಂಸರು, ಅವರು ಲಂಡನ್ನ ರೌಂಡ್ ಟೇಬಲ್ ಇದಕ್ಕೆ ಅಂಬೇಡ್ಕರ್ ಅವ್ರನ್ನ ಕುರಿತು ಲೇಖನಗಳನ್ನು ಆಹ್ವಾನ ಮಾಡಿದಾಗ ಸುಮಾರು 1.5 ಲಕ್ಷ ಪ್ರತಿಕ್ರಿಯೆಗಳು ಬಂತು, ಲೇಖನಗಳು ಬಂತು ಅನ್ನೋ ಮಾತನ್ನು ಕೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಅಂದರೆ ಇವತ್ತು ಇಡೀ ಜಗತ್ತು ಅಂಬೇಡ್ಕರ್ ಅವರ ಬಗ್ಗೆ ಕುತೂಹಲವನ್ನು ತೋರಿಸ್ತಾ ಇದೆ ಅಂತಕ್ಕಂಥದ್ದು. ನಾವು ಅಂಬೇಡ್ಕರ್ ಅವರು ಇವತ್ತು ನಮಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಯಾಕೆ ಮುಖ್ಯರಾಗಿದ್ದಾರೆ ಅಂದರೆ ಅವರ ವಿದ್ವತ್ತುಗಾಗಿ, ಅವರ ಅಧ್ಯಯನಶೀಲತೆಗಾಗಿ, ಅವರ ಪುಸ್ತಕ ಪ್ರೇಮಕ್ಕಾಗಿ. ಬಹುಶಃ ಏಷ್ಯಾದಲ್ಲಿ ಅತಿ ದೊಡ್ಡ ಖಾಸಗಿ ಗ್ರಂಥಾಲಯವನ್ನು ಅಂಬೇಡ್ಕರ್ ಅವರು ಹೊಂದಿದ್ರು ಅನ್ನೋದು ಕೂಡ ಚರಿತ್ರೆಯಲ್ಲಿ ದಾಖಲಾಗಿದೆ. ಏಷ್ಯಾದಲ್ಲೇ ದೊಡ್ಡ ಒಂದು ಖಾಸಗಿ ಗ್ರಂಥಾಲಯ ಅವರದಾಗಿದೆ. ಆ ಗ್ರಂಥಾಲಯದಲ್ಲಿ ಎಲ್ಲ ಶಿಸ್ತಿನ ಕೃತಿಗಳು ಕೂಡ ಇತ್ತು. 18 ಗಂಟೆ ಅವರು ವ್ಯಾಸಂಗ ಮಾಡ್ತಾ ಇದ್ರು ಅನ್ನೋದು ಕೂಡ, ಅವರು ವ್ಯಾಸಂಗದ ಬಗ್ಗೆ ಎಷ್ಟೋ ಸಂಗತಿಗಳು ಚಲಾವಣೆಯಲ್ಲಿವೆ. ಅವರು ಅಮೆರಿಕದ ಗ್ರಂಥಾಲಯದಲ್ಲಿ, ಕೊಲಂಬಿಯ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಓದ್ತಾ ಇರುವಾಗ ಮೊದಲು ಗ್ರಂಥಾಲಯಕ್ಕೆ ಹೋಗಿ ಕೊನೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಒಂದು ಸಲ ಅಂತೂ ಅವರು ಓದ್ತಾ ಇರೋದನ್ನ ಗಮನಿಸದೆ ಹೊರಟೋಗಿದ್ದಾರೆ ಅಂತ ತಿಳ್ಕೊಂಡು ಗ್ರಂಥಾಲಯದ ಕೆಲಸಗಾರ ಬಾಗಿಲು ಹಾಕ್ಕೊಂಡು ಹೊರಟೋಗ್ತಾನೆ. ಮಾರನೇ ದಿನ ಬಂದು ನೋಡ್ತಾನೆ, ಅಂಬೇಡ್ಕರ್ ಅವರು ಇನ್ನೂ ಓದ್ತಾನೆ ಇರ್ತಾರೆ. ಈ ವಿಷಯ ಅನೇಕ ಕಡೆ ದಾಖಲಾಗಿದೆ. ಅವರು ತುಂಬ ಅಧ್ಯಯನ ಮಾಡ್ತಾ ಇದ್ರು ಅನ್ನೋದು. ಜ್ಞಾನದ ದಾಹ ಇದ್ದ ವ್ಯಕ್ತಿ ಯಾರಾದರೂ ಪ್ರಪಂಚದಲ್ಲಿದ್ದರೆ ಅವರ ಮೊದಲನೇ ಸಾಲಿನಲ್ಲಿ ಅಂಬೇಡ್ಕರ್ ಅವರು ನಿಲ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗೋ ಕಾರಣಕ್ಕೆ ಅಂಬೇಡ್ಕರ್ ಅವರ ಬದುಕನ್ನು ನಮ್ಮ ವಿದ್ಯಾರ್ಥಿಗಳು, ಅಧ್ಯಾಪಕರು ಗಮನಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರು ಸುಮಾರು 1000 ಪುಸ್ತಕಗಳನ್ನು ಇಟ್ಕೊಂಡಿದ್ದರು. ಅವರು ಪುಸ್ತಕಗಳನ್ನು ಇಟ್ಕೊಂಡಾಗ ಒಬ್ಬರು ಕೇಳ್ತಾರೆ, ನೀವು ಇಷ್ಟೊಂದು ಪುಸ್ತಕಗಳನ್ನು ಓದಿದ್ದೀರಾ ಅಂತ. ಅವರು ಹೇಳ್ತಾರೆ, ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ, ಆದರೆ ನಾನು ಎಲ್ಲ ಪೂರ್ಣವಾಗಿ ಓದೋದಕ್ಕಿಂತ ಮುಖ್ಯವಾದ ಅಂಶಗಳು, ನನಗೆ ಬೇಕಾದ ಅಂಶಗಳನ್ನೆಲ್ಲವನ್ನ ಗುರುತಾಕೊಂಡು ನಾನು ಗಮನಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡೋರಿಗೆ ಇಲ್ಲಿಯವರೆಗೆ ಕೆಲವು ವರ್ಷಗಳವರೆಗೆ ನಮಗೆ ಇದ್ದಂಥ ಆಧಾರ ಪರಾಮರ್ಶನ ಗ್ರಂಥಗಳು ಅಂದರೆ ಎಲಿಯನ್ ಇರತಕ್ಕಂಥ ಆ ಜಲೇನೇ ಇರತಕ್ಕಂಥ ಅಮೆರಿಕದ ಮಹಿಳೆ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಹಿಂದೆ ಈ ದೇಶಕ್ಕೆ ಬಂದು ತುಂಬ ಅಧ್ಯಯನ ಮಾಡಿ ಅನೇಕ ಕೃತಿಗಳನ್ನು ಪ್ರಕಟ ಮಾಡಿದರು. ಬಹುಶಃ ಅವರು ನನ್ನ ಪ್ರಕಾರ ಅಂಬೇಡ್ಕರ್ ಅವರ ಬಗ್ಗೆ ಅಧಾರಿತಿ ಅಂದರೆ ಆ ಅಮೆರಿಕದ ಮಹಿಳೆ.
ಇನ್ನೊಬ್ಬರು ಜರ್ಮನ್ ಮಹಿಳೆ ಜೈನ್ ಓಮ್ವೆಟ್ ಅಂತ, ಅವರು ಭಾರತ ದೇಶಕ್ಕೆ ಬಂದು ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದ ಅಧ್ಯಯನ ಮಾಡಿ ಕೃತಿಗಳನ್ನು ಪ್ರಕಟ ಮಾಡಿದ್ರು. ಅವರು ಭಾರತದಲ್ಲೇ ನೆಲೆಸಿದ್ರು ಕೂಡ. ಅವರು ಒಬ್ಬ ಚಾರಿಟಿ, ಅಮೆರಿಕ ಮತ್ತು ಜರ್ಮನಿ ದೇಶದ ಇಬ್ಬರು ಮಹಿಳೆಯರು ನಡೆಸಿದ ಅಧ್ಯಯನ ಇವತ್ತಿಗೂ ಕೂಡ ನಮಗೆ ಮಾರ್ಗದರ್ಶಿಯಾಗಿದೆ. ನಂತರ ಅನೇಕ ವಿದ್ವಾಂಸರು ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ದಲಿತರು ಅಂತ ಅಲ್ಲ, ದಲಿತೇತರೇ ಹೆಚ್ಚು ಅಧ್ಯಯನ ಮಾಡಿದ್ದಾರೆ. ಕುಬೇರ್ ಅಂತಕ್ಕಂಥವರು ಫಸ್ಟ್ ಬಹುಶಃ ಮಾರ್ಕ್ಸ್ವಾದಿ ದೃಷ್ಟಿಕೋನದಿಂದ ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡಿದವರಲ್ಲಿ ಮೊದಲಿಗರು ಡಾಕ್ಟರ್ ಕುಬೇರ್. ಅವರ ಡಾಕ್ಟರ್ ಥೀಸಿಸ್ಗೆ ಅಂಬೇಡ್ಕರ್ ಕ್ರಿಟಿಕಲ್ ಸ್ಟಡಿ ಅಂತ ಡಾಕ್ಟರ್ ಥೀಸಿಸ್, ಅದು ಹೆಚ್ಚಾಗಿದೆ, ಪಾಪ್ಯುಲರ್ ಪಬ್ಲಿಕೇಶನ್ ಮುಂಬೈಯಿಂದ ಹೆಚ್ಚಾಗಿದೆ. ನಂತರ ಅನೇಕರು ಅಧ್ಯಯನ ಮಾಡಿದ್ದನ್ನು ಮತ್ತು ಇವತ್ತು ಜಗತ್ತಿನಾದ್ಯಂತ ಬಹಳ ಜನ ಅಧ್ಯಯನ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಬಗ್ಗೆ. ನಾನು ಒಂದು ಸಂಗತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂಬೇಡ್ಕರ್ ಅವರನ್ನ ಪ್ರಾರಂಭದಲ್ಲಿ ನಾವೆಲ್ಲರೂ ಮಾತಾಡುವಾಗ ಅಂಬೇಡ್ಕರ್ ಅವರ ಬಗ್ಗೆ ಒಂದು ರೀತಿಯಲ್ಲಿ ದಂತಕಥೆಗಳು, ಐತಿಹ್ಯಗಳು, ಒಂದು ರೀತಿಯ ಆಧುನಿಕ ಪುರಾಣಗಳನ್ನೇ ಹೆಚ್ಚು ಜಾಸ್ತಿ ಹೇಳ್ತಾ ಇದ್ದವು. ಏಕೆಂದರೆ ನನ್ನ ಅನುಭವದಲ್ಲಿ ನನಗೆ ಚಿಕ್ಕಂದಿನಿಂದ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳುವಳಿಕೆ ಇತ್ತು. ಅಂಬೇಡ್ಕರ್ ಅವರನ್ನು ಕುರಿತು ನಾನು ಮೊದಲು ಭಾಷಣ ಮಾಡಿದ್ದು 1968 ಇಸ್ವಿ April 14 ತಾರೀಕು. ಆ ಭಾಷಣ ಜನರಿಗೆ ತುಂಬ ಇಷ್ಟ ಆಯಿತು. ಅವತ್ತಿಂದ ನನ್ನ ಕರೆಯೋದಕ್ಕೆ ಶುರು ಮಾಡಿದ್ರು ಇಲ್ಲಿಯವರೆಗೆ. ಸುಮಾರು 49 ವರ್ಷದಿಂದ ನಾನು ಅಂಬೇಡ್ಕರ್ ಅವರ ಬಗ್ಗೆ ಭಾಷಣ ಮಾಡ್ತಾ ಇದ್ದೆ. ಆದರೆ ನಾನು ಪ್ರಾರಂಭದಲ್ಲಿ ಭಾಷಣ ಮಾಡ್ತಾ ಇದ್ದದ್ದನ್ನು ನೆನೆಸ್ಕೊಂಡಾಗ ಬಹುಶಃ ನಾನು ದಂತಕಥೆಗಳು, ಈ ಆಧುನಿಕ ಪುರಾಣಗಳನ್ನೇ ಜಾಸ್ತಿ ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ತಾ ಇದ್ದೆ ಅಂತ ಕಾಣ್ತದೆ. ಆಗ ನಾನು ಭಾಷಣ ಮಾಡುವಾಗ ಹೇಳ್ತಾ ಇದ್ದದ್ದು ಒಂದು ಪ್ರಸಂಗ ನೆನಪಾಗ್ತದೆ. ಏನನ್ನು ಒಂದು ಮರದ ಮೇಲೆ ಕುಳಿತು ಓದ್ತಾ ಇದ್ರು. ಆ ಮರದ ಮೇಲೆ ಕುಳಿತು ಓದ್ತಾ ಇದ್ದ ಅಂಬೇಡ್ಕರ್ ಅವ್ರಿಗೆ ಮರ ಹತ್ತೋದು ಗೊತ್ತಿತ್ತು. ಮರದ ಮೇಲೆ ಕುಳಿತುಕೊಂಡು ಓದೋರು ಯಾರೂ ತೊಂದರೆ ಕೊಡಲ್ಲ ಅಂತ. ಇಳಿಯೋದು ಅಂಬೇಡ್ಕರ್ ಅವ್ರಿಗೆ ಗೊತ್ತಿದೆ ಅಂತ ಅವ್ರು ಕೆಳಗೆ ತಬಾರದು ಬಿದ್ದುಬಿಡ್ತಾ ಇದ್ರು. ಕೆಳಗಡೆ ಒಂದು ಬೂದಿ ಹೊಂಡ ಇತ್ತು, ಅವರು ಬೂದಿಯೆಲ್ಲ ಮೈಗೆ ಅಂಟ್ಕೊಳ್ತಾ ಇತ್ತು ಬೂದಿಯೆಲ್ಲ. ಅವರನ್ನು ಉಳಿದವರೆಲ್ಲ ಬೂದಿ ಸಾಹೇಬ ಅಂತ ಕರೀತಾ ಇದ್ರು. ಅವರು ಅಂಬೇಡ್ಕರ್ ಅವರು ಚಾಲೆಂಜ್ ಮಾಡಿದ್ರು ಅವಾಗಲೇ ವಿದ್ಯಾರ್ಥಿ ಆಗಿದ್ದಾಗಲೇ, ಏನಂದ್ರೆ ನನ್ನನ್ನು ಬೂದಿ ಸಾಹೇಬ ಅಂತ ಇದ್ದೀರಿ, ಒಂದಲ್ಲ ಒಂದಿನ ನಾನು ಬಾಬಾ ಸಾಹೇಬ ಹಾಗೆ ಆಗ್ತೀನಿ ನೋಡಿ ಅಂತ ಚಾಲೆಂಜ್ ಮಾಡಿದ್ರು. ಅವರು ಬಾಬಾ ಸಾಹೇಬರಾದರು ಅಂತ ನಾನು ಭಾಷಣ ಮಾಡ್ತಾ ಇದ್ದೀನಿ. ನನಗೆ ಈ ವಿಷಯ ಎಲ್ಲಿ ಗೊತ್ತಾಯಿತು ಅಂದರೆ ಅವತಾರ ಪುರುಷ ಅಂಬೇಡ್ಕರ್ ಅಂತ ಒಬ್ಬರು ಪುಸ್ತಕ ಬರೆದಿದ್ದರು 1960 ನೇರಳೆ ಮಾದಯ್ಯ ಕನ್ನಡದಲ್ಲಿ ಬಹುಶಃ ಬಂದ ಮೊದಲ ಪುಸ್ತಕ ಆಗಿರಬೇಕು. ಆ ಮೊದಲ ಪುಸ್ತಕವೇ ಅವತಾರ ಪುರುಷ ಅಂಬೇಡ್ಕರ್ ಅಂತ ಇದ್ದದ್ರಿಂದ ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಚು ಪೂಜ್ಯ ಭಾವನೆ ಬರ್ತಕ್ಕಂಥ, ಅವರನ್ನ ದೈವಿಕವಾಗಿ ನೋಡ್ತಕ್ಕಂಥ ಧೋರಣೆ ಆ ಪುಸ್ತಕದಲ್ಲಿ ಹೆಚ್ಚಿತ್ತು. ಬಹುಶಃ ಅಂಥ ಪುಸ್ತಕಗಳನ್ನೇ ನಾನು ಪ್ರಾರಂಭದಲ್ಲಿ ಓದಿದ್ದರಿಂದ ನಾನು ಹೆಚ್ಚು ಇಂಥ ವಿಷಯಗಳನ್ನೇ ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ತಾ ಇದ್ದೆ. ಆದರೆ ಕ್ರಮೇಣ ನನಗೆ ಅಂಬೇಡ್ಕರ್ ಅವರನ್ನ ಚಾರಿತ್ರಿಕವಾಗಿ ವಾಸ್ತವವಾಗಿ ಅವರ ಬದುಕೇನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋ ಅವಕಾಶಗಳು ಬಂದ ಮೇಲೆ ನನ್ನ ಭಾಷಣದ ರೀತಿ ಬದಲಾವಣೆ ಆಯಿತು ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಪುರಾಣ ವ್ಯಕ್ತಿಯಂತೆ ಕಾಣ್ತಾ ಇದ್ದಂಥ ಅಂಬೇಡ್ಕರ್ ಅವರು ಚರಿತ್ರೆಯ ವ್ಯಕ್ತಿಯಂತೆ ಭಾಸವಾದರು. ನಂತರ ಕ್ರಮೇಣ ಒಬ್ಬ ಕ್ರಾಂತಿಕಾರಿಯಂತೆ ಅವರು ನನ್ನ ಪಾಲಿಗೆ ನನ್ನ ಮನಸ್ಸಿನಲ್ಲಿ ರೂಪುಗೊಂಡರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಕೂಡ ಅಂಬೇಡ್ಕರ್ ಅವರನ್ನು ಪೌರಾಣಿಕ ನೆಲೆಯಲ್ಲಿ ಮತ್ತು ಅವರ ಬದುಕಿನಲ್ಲಿ ನಡೆಯದೇ ಇರತಕ್ಕಂಥ ವಿಚಾರಗಳು, ಅವರು ಹೇಳದೇ ಇರತಕ್ಕಂಥ ವಿಚಾರಗಳನ್ನು ಕೂಡ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹೇಳತಕ್ಕಂಥ ಒಂದು ಪರಿಪಾಠ ಬಂದಿದೆ. ಕೆಲವರು ಹೇಳಿಕೆಗಳನ್ನು ನಾನು ನೋಡ್ತೇನೆ, ಗಾಬರಿ ಆಗ್ತದೆ. ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರು ಅದನ್ನು ಎಲ್ಲೂ ಹೇಳಿರಲ್ಲ. ಅವರು ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ
ಅವರು ಅಂಬೇಡ್ಕರ್ ಅವ್ರನ್ನ ಭೇಟಿ ಮಾಡಿ ಈಗ ತಾನೇ ಬಂದವರೇನು ಅನ್ನೋತರ ಅವರು ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಕೆಲವರು ಅಂಬೇಡ್ಕರ್ ಅವರ ಹಿಂಗೆ ಹೇಳಿದ್ರು ಅಂಬೇಡ್ಕರ್ ಅವರು ಹಿಂಗೆ ಹೇಳಿದ್ದಾರೆ ಆದ್ರಿಂದ ನಾವು ಇದನ್ನ ಈ ರೀತಿ ಮಾಡ್ತಾ ಇದ್ದೇವೆ ಅಂತ ಇದು ಬಹಳ ದುರದೃಷ್ಟಕರ. ಆದ್ರಿಂದ ವಾಸ್ತವವಾಗಿ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅನ್ಬೇಕಾದ್ರೆ ಅವರ ಭಾಷಣಗಳು ಮತ್ತು ಬರಹಗಳು ಏನು 25 ಸಂಪುಟ ಬಂದಿದೆ ನಾವು 86ನೇ ಇಸ್ವಿಯಿಂದ ಕೆಲಸ ಮಾಡಿದ್ದೇವೆ ಅದರ ಬಗ್ಗೆ ಅದನ್ನ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡೋದ್ರ ಬಗ್ಗೆ 86ನೇ ಇಸ್ವಿಯಿಂದ ಇಲ್ಲಿಯವರೆಗೆ ನಾವು 16ನೇ ಇಸ್ವಿವರೆಗೆ ಕೆಲಸ ಮಾಡಿದ್ದೇವೆ. ನಾನು ದೇವನೂರು ಮಹಾದೇವರು ಮತ್ತು ಒಬ್ಬರು ಅಧ್ಯಕ್ಷರು ಮೂರು ಜನ ಈ ಕೆಲಸವನ್ನ ಇಷ್ಟು ವರ್ಷ ಮಾಡ್ತಾ ಬಂದಿದ್ದೇವೆ. ಅದು ಸುಲಭವಾಗಿ ಸುಲಭ ದರದಲ್ಲಿ ಸಿಗ್ತಾ ಇದೆ. 50 ರೂಪಾಯಿ ಒಂದು ಸಂಪುಟ ದೊಡ್ಡ 600-700 ಪುಟ ಇದ್ರು 50 ರೂಪಾಯಿಗೆ ಸಿಗ್ತಾ ಇದೆ. ಮತ್ತು ಅದು ಮುಗ್ದದ್ರಿಂದ ಅಂಬೇಡ್ಕರ್ ಬರಹಗಳು ಭಾಷೆಗಳು ಅನುವಾದ ಮುಗ್ದದ್ರಿಂದ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡಿತ್ತು ಅದು ಈಗ ನಾವು ಸಂವಿಧಾನ ಸಭೆಯ ನಡಾವಳಿಗಳನ್ನ ಅನುವಾದ ಮಾಡೋದಕ್ಕೆ ಕೈಗೆತ್ಕೊಂಡಿದ್ದೇವೆ. ಅದು ಒಂದು 9 ಸಂಪುಟ ಸಿದ್ಧವಾಗ್ತಾ ಇದೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ ಅಂಬೇಡ್ಕರ್ ಅವರನ್ನ ನೇರವಾಗಿ ಓದುವಂತ ಒಂದು ಅವಕಾಶ ನಮಗೆ ಸಿಕ್ಕಿರುವಾಗ ಅದು ಇಂಗ್ಲಿಷ್ನಲ್ಲಾಗಲಿ 25 ಸಂಪುಟಗಳು ಕನ್ನಡದಲ್ಲಾಗಲಿ ಅದನ್ನ ಓದಿ ಮಾತಾಡೋದು ಹೆಚ್ಚು ಸೂಕ್ತ. ಅದನ್ನ ಓದಬೇಕು, ಅರ್ಥೈಸ್ಕೋಬೇಕು, ಚರ್ಚೆ ಮಾಡಬೇಕು. ನಮ್ಮ ವಿದ್ಯಾರ್ಥಿಗಳು ಅಧ್ಯಾಪಕರು ಆ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಅಂಬೇಡ್ಕರ್ ಅವ್ರ ಬಗ್ಗೆ ಅಧಿಕೃತವಾಗಿ ತಿಳಿಲೇಬೇಕು ಅಂದ್ರೆ ಬೇರೆಯವರು ಅಂಬೇಡ್ಕರ್ ಅವರು ಬರೆದ ಪುಸ್ತಕಗಳನ್ನ ಹೊರತುಪಡಿಸಿ ಬೇರೆಯವರು ಬರೆದಿರೋ ಪುಸ್ತಕಗಳನ್ನು ನೋಡಬೇಕು ಅಂದ್ರೆ ನಾನಕ್ ಚಂದ್ರ ದತ್ತು ಅವರು ಅಂಬೇಡ್ಕರ್ ಅವರಿಗೆ ಆಪ್ತ ಸಹಾಯಕರಾಗಿದ್ರು. ನಾನಕ್ ಚಂದ್ರ ದತ್ತು ಅವರು ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂತ ನೆನಪುಗಳು ಕೃತಿ ಅಥೆಂಟಿಕ್ ಆದಂತ ಕೃತಿ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆ ಇದ್ರು. ಇನ್ನೊಬ್ರು ಶಂಕರಾನಂದ್ ಶಾಸ್ತ್ರಿ ಅಂತ ಅಂಬೇಡ್ಕರ್ ಅವರ ಕಾರ್ಯದರ್ಶಿಗಳಾಗಿದ್ದರು. ಅವರು ಕೂಡ ಅಂಬೇಡ್ಕರ್ ಅವರನ್ನ ಕುರಿತ ನೆನಪುಗಳನ್ನ ಬರೆದಿದ್ದಾರೆ. ಇವರಿಬ್ರು ಅಂಬೇಡ್ಕರ್ ಅವರಿಗೆ ಬಹಳ ಹತ್ತಿರದವರಾಗಿದ್ರು. ಭಗವಾನ್ ದಾಸ್ ಅಂತ ಶ್ರೇಷ್ಠ ಬುದ್ಧಿಜೀವಿ, ಆ ಶ್ರೇಷ್ಠ ಬುದ್ಧಿಜೀವಿ ಅವರು ಅಂಬೇಡ್ಕರ್ ಅವ್ರನ್ನ ನೆನಪುಗಳನ್ನ ಬರೆದಿದ್ದಾರೆ ಅವರ ಆಟೋಬಯೋಗ್ರಫಿನಲ್ಲಿ. ಆ ಭಗವಾನ್ ದಾಸ್ ಅವರು, ಶಂಕರಾನಂದ ಶಾಸ್ತ್ರಿಗಳು ಮತ್ತು ನಾನಕ್ ಚಂದ್ರ ದತ್ತರವರು ಮೂರು ಜನರು ನಾನು ಭೇಟಿ ಮಾಡಿದ್ದೇನೆ, ಮೂರು ಜನರ ಜೊತೆ ನಾನು ಮಾತಾಡಿದ್ದೇನೆ. ಈಗ ದುರದೃಷ್ಟವಶಾತ್ ಅವರು ಇಲ್ಲ, ಆದರೆ ಅವರನ್ನ ಮೂರು ಜನರನ್ನ ದೆಹಲಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಭೇಟಿ ಮಾಡುವ ಚರ್ಚಿಸುವ ಒಂದು ಅವಕಾಶ ನನಗೆ ದುರತ್ತವ್ರನ್ನ ಗೋಪಾಲ್ ಅವರು ಕೂಡ ಭೇಟಿ ಮಾಡಿರ್ತಾರೆ. ಈ ಶಂಕರಾನಂದ ಶಾಸ್ತ್ರಿಗಳು ಕನ್ನಡದವರು, ಅವರು ಅಂಬೇಡ್ಕರ್ ಅವರಿಗೆ ಕಾರ್ಯದರ್ಶಿಗಳಾಗಿದ್ದರು. ಅವರು ವಚನ ಸಾಹಿತ್ಯದ ಬಗ್ಗೆ ತುಂಬ ಅನುವಾದ ಮಾಡಿ ಶಿವಶರಣರ ವಚನಗಳನ್ನು ಅಂಬೇಡ್ಕರ್ ಅವರಿಗೆ ಹೇಳ್ತಾ ಇದ್ದರು. ಶಂಕರಾನಂದ ಶಾಸ್ತ್ರಿ ವಚನಗಳ ಬಗ್ಗೆ ಅಂಬೇಡ್ಕರ್ ಅವರಿಗೆ ತುಂಬ ಕುತೂಹಲವನ್ನು ಉಂಟು ಮಾಡಿದವರು ಶಂಕರಾನಂದ ಶಾಸ್ತ್ರಿ. ಮತ್ತು ಇತ್ತೀಚೆಗೆ ಅನೇಕರು ಬರೀತಾ ಇದ್ದಾರೆ ಪುಸ್ತಕಗಳನ್ನು, ಒಂದೊಂದು ವಿಷಯವನ್ನು ಕುರಿತು ಬರೀತಾ ಇದ್ದಾರೆ. ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಏನು ಕೆಲಸ ಮಾಡಿದ್ರು ಅದನ್ನ ಇವತ್ತು ಒಂದು ವಿಷಾದಕರ ಸಂಗತಿ ಅಂದರೆ ಯಾವುದೇ ಮಹಿಳಾ ವಿಮೋಚನೆಯ ಹೋರಾಟದಲ್ಲೂ ಮಹಿಳೆಯರ ಸಂಘಟನೆಯಲ್ಲೂ ಅಂಬೇಡ್ಕರ್ ಅವರ ಹೆಸರು ಪ್ರಸ್ತಾಪ ಆಗೋದೇ ಇಲ್ಲ. ಆದರೆ ಮಹಿಳೆಯರ ಹಕ್ಕಿಗಾಗಿ ದೃಢವಾಗಿ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಹೋರಾಟ ಮಾಡಿದ ಒಬ್ಬ ರಾಷ್ಟ್ರ ನಾಯಕ ಯಾರಾದರೂ ಇದ್ದರೆ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಅನ್ನೋದನ್ನ ಮಹಿಳಾ ಸಂಘಟನೆಗಳು ಅರಿಬೇಕಾಗಿದೆ. ಅವರು ಕಾನೂನು ಸಚಿವರಾಗಿದ್ದಾಗ ಹಿಂದೂ ಕೋಡ್ ಮಸೂದೆಯನ್ನು ಅವರು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿದರು. ಹಿಂದೂ ಕೋಡ್ ಮಸೂದೆ ಅದರ ಮುಖ್ಯವಾದ ಅಂಶಗಳೇನು ಅಂದರೆ ಹಿಂದೂ ಮಹಿಳೆಯರಿಗೆ ಆಸ್ತಿ ಹಕ್ಕನ್ನು ಕೊಡಬೇಕು ಮತ್ತು ಹಿಂದೂ ಮಹಿಳೆಯರಿಗೆ ವಿಚ್ಛೇದನ ಸ್ವಾತಂತ್ರ್ಯವನ್ನು ಕೊಡಬೇಕು, ದತ್ತು ಸ್ವೀಕಾರದ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಅಂಶಗಳಿದ್ದವು. ದುರದೃಷ್ಟವಶ ಆಗಿನ ನಮ್ಮ ಸಮಾಜ ಹೆಚ್ಚು ಸಂಪ್ರದಾಯವಾದಿಯಾಗಿದ್ದರಿಂದ ಇದಕ್ಕೆ ಬೆಂಬಲ ಸಿಗಲಿಲ್ಲ. ಇದಕ್ಕೆ ಮಹಿಳೆಯರೇ ಪ್ರತಿಭಟನೆ ಮಾಡ್ತಾ ಇದ್ರು ಅನೇಕ ಕಡೆ. ಅಂಬೇಡ್ಕರ್ ಅವರು ನಮ್ಮ ಧರ್ಮ ಸಂಪ್ರದಾಯಕ್ಕೆ ಕೊಡಲಿ ಬಿಟ್ಟು ಕೊಡ್ತಾ ಇದ್ದಾರೆ, ಹಿಂದೂ ಮಹಿಳೆಯರಿಗೆ ಆಸ್ತಿ ಹಕ್ಕು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಮಹಿಳೆಯರೇ ಹೋರಾಟ ಮಾಡಿದ್ದು ಬಹಳ ದುರದೃಷ್ಟಕರ.
ಅಂಬೇಡ್ಕರ್ ಅವರು ಹೋರಾಟ ಮಾಡದಿದ್ದಕ್ಕೆ ಅಚಲವಾಗಿದ್ದರು. ಆಗಿನ ರಾಷ್ಟ್ರಪತಿಗಳಾದಂಥ ರಾಜೇಂದ್ರ ಪ್ರಸಾದ್ ಅವರು ಎಂಥ ಸಂಪ್ರದಾಯವಾದಿಯಾಗಿದ್ದರು ಅಂದರೆ ಅವರೊಬ್ಬ ಶ್ರೇಷ್ಠ ವ್ಯಕ್ತಿ, ಆದರೂ ಸಂಪ್ರದಾಯವಾದಿಯಾಗಿದ್ದರು. ದುರದೃಷ್ಟವಶ ಅವರೇನು ಹೇಳಿದ್ರು, ಈ ಮಸೂದೆ ಏನಾದರೂ ಪಾಸ್ ಆದರೆ ನಾನು ನನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಅಂಬೇಡ್ಕರ್ ಅವರು ಹೇಳಿದ್ರು, ಈ ಮಸೂದೆ ಏನಾದರೂ ಫೇಲ್ ಆದರೆ ನಾನು ನನ್ನ ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಕೆಲವರು ಅಂಬೇಡ್ಕರ್ ಅವರ ಪರವಾಗಿ ಕೂಡ ಬೆಂಬಲಿಸಿ ಚಳವಳಿಯನ್ನು ಮಾಡಿದ್ರು. ಅದರಲ್ಲಿ ಮಹಿಳೆಯರು ಕೂಡ ಇದ್ದರು, ಅಹಲ್ಯ ರಂಗೇಕರ್ ಅಂತ ಮಹಿಳೆಯರು, ಅವರು ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಅಹಲ್ಯ ರಂಗೇಕರ್ ಅವರು ಬರೆದಿರೋ ಅಂಬೇಡ್ಕರ್ ಅವರ ನೆನಪುಗಳನ್ನು ಓದುವಾಗ ಅವರು ಬರೆದಿರೋ ಒಂದು ಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಅವರು ಈ ಮಹತ್ಕರಿಯಲ್ಲಿ ಅಂಬೇಡ್ಕರ್ ಅವರು ನೀರು ಮುಟ್ಟುವ ಚಳವಳಿಯನ್ನು 1927 ಮಾಡಿದಾಗ ಅನೇಕ ಹೆಣ್ಣುಮಕ್ಕಳು, ಅಂದರೆ ಬ್ರಾಹ್ಮಣ ಹೆಣ್ಣುಮಕ್ಕಳು, ಅಲ್ಲಿಯ ರಂಗಣ್ಣರವರು ಸೇರಿ ಅವರೆಲ್ಲ ಮನೆಮನೆಗೆ ಹೋಗಿ ಕರಪತ್ರ ಹಂಚಿದ್ದಾರೆ, ಅಂಬೇಡ್ಕರ್ ಅವರು ಮಾಡ್ತಾ ಇರೋದು ಸರಿ, ನೀರು ಮುಟ್ಟುವ ಚಳವಳಿಗೆ ನಮ್ಮೆಲ್ಲರ ಬೆಂಬಲ ಇದೆ ಅಂತ ಕರಪತ್ರವನ್ನು ಹಂಚಿದ್ದನ್ನು ಅವರು ಬರ್ಕೊಂಡಿದ್ದಾರೆ. ಅಂದರೆ ಕೆಲವರು ಅಂಬೇಡ್ಕರ್ ಅವರ ಪರವಾಗಿದ್ದರು, ಆದರೆ ಅಂಥ ಪ್ರಗತಿಪರ ಚಿಂತಕರ ಸಂಖ್ಯೆ ಬಹಳ ಕಮ್ಮಿಯಾಗಿತ್ತು. ಅಂಬೇಡ್ಕರ್ ಅವರಿಗೆ ಸಿಗಬೇಕಾದ ಬೆಂಬಲ ಸಿಗಲಿಲ್ಲ. ಕಾಳರಾಮ ದೇವಸ್ಥಾನ ಚಳವಳಿಯನ್ನು ಮಾಡಿದಾಗ ಕೂಡ ಅಂಬೇಡ್ಕರ್ ಅವರು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ಎಂದು ತಿಳಿದುಕೂಡಲೇ ಪೂಜಾರಿಗಳು ದೊಡ್ಡದಾಗಿ ಬೀಗ ಹಾಕಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿದ್ದನ್ನು ನಾವು ನೋಡ್ತೇವೆ. ಆದರೆ ಇತ್ತೀಚೆಗೆ 2005 ಅಂತ ಕಾಣ್ತದೆ, ಒಂದು 10 ವರ್ಷದ ಹಿಂದೆ ಆ ಪೂಜಾರಿಯ ಮೊಮ್ಮಗ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ. ಕರೆದು ಅವನು ಏನು ಹೇಳ್ದ ಅಂದರೆ, ನಾನು ನಮ್ಮ ಅಜ್ಜನ ಪರವಾಗಿ ಕ್ಷಮೆ ಕೇಳ್ತಾ ಇದ್ದೇನೆ, ನಾವು ತಪ್ಪು ಮಾಡಿದ್ದೇವೆ. ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ ಬಂದಾಗ ನಮ್ಮ ಅಜ್ಜ ಮತ್ತು ಇತರ ನಮ್ಮ ಬಂಧುಗಳೆಲ್ಲ ದೇವಸ್ಥಾನಕ್ಕೆ ಬೀಗ ಹಾಕಿದ್ದು ತಪ್ಪಾಗಿದೆ, ಅದಕ್ಕಾಗಿ ನಾವು ಪಶ್ಚಾತ್ತಾಪ ಮಾಡಿಕೊಡಬೇಕಾಗಿದೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿದೆ ಅಂತ ಒಂದು ಹೇಳಿಕೆಯನ್ನು ಅವರ ಮೊಮ್ಮಗ ಕೊಟ್ಟಿದ್ದ. ಇದನ್ನೆಲ್ಲ ನೋಡಿದಾಗ ಈ ಸಮಾಜ ಬದಲಾವಣೆಯ ಒಂದು ಸೂಚನೆ ನಮಗೆ ಈ ಹೇಳಿಕೆಗಳಲ್ಲಿ, ಈ ವರ್ತನೆಗಳಲ್ಲಿ ಕಂಡುಬರ್ತದೆ. ನಾವು ಮಹಿಳೆಯರ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಅವರು ಏನು ಮಾಡಿದ್ದಾರೆ, ಏನು ಬರೆದಿದ್ದಾರೆ, ಯಾವ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ, ಅದನ್ನು ನಾವು ಹೆಚ್ಚು ನಮ್ಮ ದೇಶದ ಮಹಿಳಾ ವರ್ಗಕ್ಕೆ ತಲುಪಿಸಬೇಕಾದಂಥ ಒಂದು ಅಗತ್ಯ ಇದೆ. ಅಂಬೇಡ್ಕರ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದು ಕೂಡ ದಲಿತರ ವಿಷಯಕ್ಕಲ್ಲ, ಹಿಂದೂ ಮಹಿಳೆಯರ ಆಸ್ತಿ ಹಕ್ಕಿಗೆ ಪರವಾಗಿದ್ದಂಥ ಹಿಂದೂ ಕೋಡ್ ಮಸೂದೆ ಪಾರ್ಲಿಮೆಂಟ್ನಲ್ಲಿ ವಿಫಲವಾದದ್ದರಿಂದ ನೊಂದು ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಅಂಬೇಡ್ಕರ್ ಅವರು ಕೊಟ್ಟರು ಅನ್ನೋದನ್ನು ಈ ದೇಶದ ಮಹಿಳಾ ವರ್ಗ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕಾರ್ಮಿಕರ ಹಿತಕ್ಕಾಗಿ ಅಂಬೇಡ್ಕರ್ ಅವರು ಮಾಡಿದ ಕಾಯ್ದೆಗಳು ಈ ದೇಶದಲ್ಲಿ ಮೊದಲ ಬಾರಿಗೆ ಕಾರ್ಮಿಕರ ಹಿತಕ್ಕಾಗಿ ಮಾಡಿದ ಕಾನೂನುಗಳೇ. ಅಂಬೇಡ್ಕರ್ ಅವರು ವೈಸರಾಯ್ ಮಂತ್ರಿಮಂಡಲದಲ್ಲಿ ಕಾರ್ಮಿಕ ಸಚಿವರಾಗಿದ್ದಾಗ ಅವರು ಕಾರ್ಮಿಕರಿಗೆ ಸಂಘ ಕಟ್ಟುವ ಸ್ವಾತಂತ್ರ್ಯವನ್ನು ಕೊಟ್ಟರು, ಜೊತೆಗೆ ವಾರದ ರಜೆಯನ್ನು ಅವರು ಪ್ರಾರಂಭಿಸಿದ್ರು. ಕಾರ್ಮಿಕರಿಗೆ ವಾರದ ರಜೆ ಕೊಡಬೇಕು ಅಂತ 8 ಗಂಟೆ ದುಡಿಮೆ ಅವಧಿಯನ್ನು ಕೂಡ ಪ್ರಾರಂಭ ಮಾಡಿದವರು ಅಂಬೇಡ್ಕರ್ ಅವರು. ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ವಿವಾದ ಉಂಟಾದಾಗ ತ್ರಿಪಕ್ಷೀಯ ಮಾತುಕತೆಯನ್ನು ಪ್ರಾರಂಭ ಮಾಡಿದವರು ಕೂಡ ಅಂಬೇಡ್ಕರ್ ಅವರು ಅನ್ನೋದನ್ನ ಈ ದೇಶದ ಕಾರ್ಮಿಕ ವರ್ಗ ತಿಳಿಯಬೇಕಾಗಿದೆ. ಮತ್ತು ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ರಜೆಯನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡಿದ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರು ಅನ್ನೋದು ಬಹಳ ಜನ ಮಹಿಳೆಯರಿಗೆ ಸಹೋದರಿಯರಿಗೆ ತಿಳಿದಿರಲಿಲ್ಲ. ಇದು ನಿಜವಾಗ್ಲೂ ವಿಷಾದನೀಯ ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ವಿಚಾರವನ್ನು ಹೆಚ್ಚು ನಾವು ಕಾರ್ಮಿಕರಿಗಾಗಿ, ರೈತರಿಗಾಗಿ ಅಂಬೇಡ್ಕರ್ ಅವರು ಏನು ಮಾಡಿದ್ರು ಮತ್ತು ಮಹಿಳೆಯರ ಹಕ್ಕಿಗಾಗಿ ಯಾವ ರೀತಿ ಹೋರಾಟ ಮಾಡಿದ್ರು, ಇದನ್ನು ನಾವು ಹೆಚ್ಚು
ನಮ್ಮ ಜನಗಳಲ್ಲಿ ಜನತೆಗೆ ತಲುಪಿಸಬೇಕಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ದೇಶದಲ್ಲಿ ಪ್ರಾರಂಭ ಆಗಬೇಕಾದ್ರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಶಿಫಾರಸೇ ಕಾರಣ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಹಿಲ್ಟನ್ ಕಮಿಟಿಯ ಮುಂದೆ ಹಾಜರಾಗಿ ಈ ದೇಶಕ್ಕೆ ಒಂದು ರಿಸರ್ವ್ ಬ್ಯಾಂಕ್ ಬೇಕು ಅಂತ ಅಂಬೇಡ್ಕರ್ ಅವರು ಶಿಫಾರಸು ಮಾಡಿದ್ದರ ಫಲವೇ ಇವತ್ತಿನ ರಿಸರ್ವ್ ಬ್ಯಾಂಕ್. ಮೊದಲು ಅದನ್ನು ಫೆಡರಲ್ ಬ್ಯಾಂಕ್ ಅಂತ ಇದ್ರು, 35 ಇಸ್ವಿ ನಂತರ ರಿಸರ್ವ್ ಬ್ಯಾಂಕ್ ಅಂತ ಈಗ ಕರೀತಾ ಇದ್ದಾರೆ. ಈ ಬಕ್ರಾನಂಗಲ್ ಅಣೆಕಟ್ಟನ್ನು ಕಟ್ಟಿಸೋದಕ್ಕೆ ಅಡಿಗಲ್ಲು ಹಾಕಿದವರು, ಪ್ರಾರಂಭ ಮಾಡಿದವರು ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಭಾಳ ಜನರಿಗೆ ಗೊತ್ತಿಲ್ಲ. ದಾಮೋದರ್ ವ್ಯಾಲಿ, ಹಿರಾಕುಂಡ್ ಅಣೆಕಟ್ಟು ಇದನ್ನು ಕಟ್ಟಿಸಿದವರು ಡಾಕ್ಟರ್ ಅಂಬೇಡ್ಕರ್ ಅವರು ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ. ಇದರ ಪ್ರಾರಂಭ ಮಾಡಿದ್ದೇ ಅಂಬೇಡ್ಕರ್ ಅವರು ಅನ್ನೋದು ಇವತ್ತು ಲಕ್ಷಾಂತರ ರೈತರು ನೆನೆಸ್ಕೋಬೇಕಾಗಿತ್ತು ಅಂಬೇಡ್ಕರ್ ಅವ್ರನ್ನ ಈ ದೇಶದಲ್ಲಿ. ದುರದೃಷ್ಟವಶ ಈ ವಿಷಯ ಮರ್ತಿರೋದು ಕೂಡ ಬಹಳ ವಿಷಾದನೀಯ ಸಂಗತಿ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತೇನು ವಿದ್ಯುತ್ ನಿಗಮ, ನೀರಾವರಿ ನಿಗಮಗಳಿವೆ, ಅದನ್ನು ಪ್ರಾರಂಭ ಮಾಡಿದವರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂತ ನಾವು ತಿಳ್ಕೋಬೇಕಾಗಿದೆ. ಮತ್ತು ಭೂಮಿಯ ರಾಷ್ಟ್ರೀಕರಣಕ್ಕಾಗಿ ಅಂಬೇಡ್ಕರ್ ಅವರು ಒತ್ತಾಯ ಮಾಡಿದರು. ಅವರು ಜೀವಿತಾವಧಿಯಲ್ಲಿ ಹೋರಾಟ ಮಾಡಿದ್ದು ಭೂಮಿಯ ರಾಷ್ಟ್ರೀಕರಣ ಆಗಬೇಕು, ಅದರಲ್ಲೂ ಸಣ್ಣ ಹಿಡುವಳಿಗಳ ಮಹತ್ವವನ್ನು ಈ ದೇಶದಲ್ಲಿ ಮೊದಲು ಮನವರಿಕೆ ಮಾಡಿಕೊಟ್ಟವರೇ ಡಾಕ್ಟರ್ ಅಂಬೇಡ್ಕರ್ ಅವರು. ಜಮೀನ್ದಾರಿ ಪದ್ಧತಿ ಯಾವ ರೀತಿಯಲ್ಲಿ ಈ ದೇಶಕ್ಕೆ ಮಾರಕವಾಗಿದೆ, ಸಣ್ಣ ಹಿಡುವಳಿಗಳಿಂದ ಈ ದೇಶ ಯಾವ ರೀತಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ, ಸಣ್ಣ ಹಿಡುವಳಿಗಳಿಗೆ ಯಾಕೆ ನಾವು ಬೆಂಬಲ ಕೊಡಬೇಕು, ಇದನ್ನು ವಿಸ್ತಾರವಾಗಿ ಚರ್ಚೆ ಮಾಡಿದ್ದನ್ನು ಅಂಬೇಡ್ಕರ್ ಅವರು ಚರ್ಚಿಸಿದ್ದನ್ನು ನಾವು ನೋಡ್ತೇವೆ. ಅಂಬೇಡ್ಕರ್ ಅವರು ಮುಕ್ತ ಚಿಂತಕರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಬ್ಬ ದೇಶದ ಅತಿ ದೊಡ್ಡ ಮುಕ್ತ ಚಿಂತಕ ಅಂಬೇಡ್ಕರ್ ಅವರು. ಈ ಮುಕ್ತ ಚಿಂತಕರಲ್ಲಿ ಭಗವಾನ್ ಬುದ್ಧ ಮೊದಲನೆಯವರಾದರೆ, ಈ ದೇಶದ ಮೊದಲ ಮುಕ್ತ ಚಿಂತಕ ಭಗವಾನ್ ಬುದ್ಧರಾದರೆ, ಕರ್ನಾಟಕದಲ್ಲಿ ಬಸವಣ್ಣನವರು ಇನ್ನೊಬ್ಬ ಮುಕ್ತ ಚಿಂತಕ. 20ನೇ ಶತಮಾನದಲ್ಲಿ ಮುಕ್ತ ಚಿಂತಕರು ಫ್ರೀ ಥಿಂಕರ್ ಅಂತ ನಾವೇನು ಹೇಳ್ತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20ನೇ ಶತಮಾನದ ಅತ್ಯಂತ ಶ್ರೇಷ್ಠ ಮುಕ್ತ ಚಿಂತಕ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ. ಮತ್ತು ಅವರಿಗೆ ಪ್ರಾರಂಭದಲ್ಲಿ ದೇವಸ್ಥಾನ ಚಳವಳಿಯ ಬಗ್ಗೆ ಆಸಕ್ತಿ ಇದ್ದರೂ ಕೂಡ ಅವರು ಕ್ರಮೇಣ ಇದರಿಂದ ಏನೂ ಉಪಯೋಗ ಇಲ್ಲ ಅಂತ ಅವರು ಬಿಟ್ಟಿದ್ದನ್ನು ನಾವು ನೋಡ್ತೇವೆ, ಕೈ ಬಿಟ್ಟಿದ್ದನ್ನು ನಾವು ನೋಡ್ತೇವೆ. ಅವರು 1935 ಇಸ್ವಿ ಸೆಪ್ಟೆಂಬರ್ 13 ಯವೋಲಾದಲ್ಲಿ, ನಾಸಿಕ್ ಜಿಲ್ಲೆಯ ಯವೋಲಾದಲ್ಲಿ ನಡೆದ ದಲಿತ ವರ್ಗಗಳ ಸಮ್ಮೇಳನದಲ್ಲಿ ಒಂದು ಘೋಷಣೆಯನ್ನು ಅವರು ಮಾಡಿದರು, ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ. ಅವರು ಘೋಷಣೆ ಮಾಡಿದ ಕೂಡಲೇ ಅವರು ಮತಾಂತರ ಆಗಲಿಲ್ಲ. ಘೋಷಣೆ ಮಾಡಿದ ಕೂಡಲೇ ಮತಾಂತರ ಆಗ್ತಾರೆ ಅಂತ ಅನೇಕರು ಅವರನ್ನು ನಮ್ಮ ಧರ್ಮಕ್ಕೆ ನೀವು ಮತಾಂತರಗೊಳ್ಳಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡಿದ್ರು. ಒಬ್ಬ ಕ್ರಿಶ್ಚಿಯನ್ ಬಿಷಪ್ ಅವರು ಹೋಗ್ತಾರೆ ಅಂಬೇಡ್ಕರ್ ಅವ್ರನ್ನ ಭೇಟಿ ಮಾಡೋದು, ಹೋಗಿ ನೀವು ಕ್ರಿಶ್ಚಿಯನ್ ಧರ್ಮವನ್ನು ಸೇರಬೇಕು ನಿಮ್ಮ ಜನವೆಲ್ಲ, ಕ್ರಿಶ್ಚಿಯನ್ ಧರ್ಮ ಶ್ರೇಷ್ಠ ಧರ್ಮ, ಬೈಬಲ್ ಶ್ರೇಷ್ಠ ಕೃತಿ ಅಂತ ಅವರು ಅಂಬೇಡ್ಕರ್ ಅವ್ರಿಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ರು ಆ ಬಿಷಪ್ ಅವರಿಗೆ ಒಂದು ಮಾತು ಕೇಳ್ತಾರೆ, ಬಿಷಪ್ ಅವರೇ ನೀವು ಬೈಬಲ್ ಓದಿದ್ದೀರಾದ್ರೆ. ಹೌದು, ನಾನು ಬೈಬಲ್ ನಿತ್ಯ ಓದ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆವಾಗ ಅಂಬೇಡ್ಕರ್ ಒಂದು ಪ್ರಶ್ನೆ ಕೇಳ್ತಾರೆ, ಬೈಬಲ್ಲು 18 ವರ್ಷನ್ಸ್ ಬೈಬಲ್ ಬಂದಿವೆ, 18 ರೀತಿಯ ಬೈಬಲ್ಗಳಿವೆ, ಬೇರೆ ಬೇರೆಯವರು ಪ್ರಕಟ ಮಾಡಿ ಎಡಿಟ್ ಮಾಡಿದ್ದು, ಈ 18ರಲ್ಲಿ ಎಷ್ಟು ಬೈಬಲ್ಗಳನ್ನು ಓದಿದ್ದೀರಿ ಅಂದರೆ ಒಂದೇ ಒಂದು ಅಂತಾರೆ. ಅಂಬೇಡ್ಕರ್ ಅವರು 18 ರೀತಿಯ ಬೈಬಲ್ಗಳನ್ನು ಓದಿ ಬಿಷಪ್ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ, ಯಾವ ಬೈಬಲ್ ಏನಿದೆ, ಈ 1ನೇ ಬೈಬಲ್ ಏನು, 2ನೇ ಬೈಬಲ್ ಏನು. ಅದು ಅಷ್ಟೊಂದು ಅಪಾರವಾದ ಜ್ಞಾನದ ಸಾಗರವಾಗಿದ್ದರು ಅಂಬೇಡ್ಕರ್ ಅವರು. ಆದರೆ ಈ ಅವಧಿಯಲ್ಲಿ ಅವರು ಮತಾಂತರ ಆಗ್ತೇನೆ, ಹಿಂದೂ ಧರ್ಮವನ್ನು ತ್ಯಜಿಸ್ತೇನೆ ಅಂತ ಹೇಳಿದರೂ ಕೂಡ ಅವರು ಮತಾಂತರ ಆದದ್ದು 21 ವರ್ಷಗಳ ನಂತರ.
ಇಪ್ಪತ್ತೊಂದು ವರ್ಷಗಳ ಅವಧಿಯಲ್ಲಿ ಅವರು ಏನ್ ಮಾಡಿದ್ರು ಅಂದ್ರೆ ಕೆಲವು ಪ್ರಯೋಗಗಳನ್ನು ಮಾಡಿದ್ರು. ಹಿಂದೂ ಧರ್ಮವನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯವೇ? ಅವರ ಚಿಂತನೆ ಏನು ಅಂದ್ರೆ ಹಿಂದೂ ಧರ್ಮಕ್ಕೆ ಒಬ್ಬನೇ ಧರ್ಮಗುರು ಇರಬೇಕು. ಅಂದ್ರೆ ಕ್ರಿಶ್ಚಿಯನ್ರಿಗೆ ಪೋಪ್ ಇರುವಂತೆ ಹಿಂದೂ ಧರ್ಮಕ್ಕೆ ಒಬ್ಬನೇ ಜಗದ್ಗುರು ಇರಬೇಕು ಅಂತ. ದುರದೃಷ್ಟವಶ ಇವತ್ತು ನೋಡ್ತಾ ಇದ್ದೇವೆ ಹಿಂದೂ ಧರ್ಮಕ್ಕೆ ಜಗದ್ಗುರುಗಳ ಒಂದು ಸಂಖ್ಯೆ ಜನಸಂಖ್ಯೆಯಷ್ಟೇ ಇದೆ. ಅವರು ಒಂದು ಗ್ರಾಮದಲ್ಲಿ ಜಗದ್ಗುರುಗಳು ಇರ್ತಾರೆ, ಅವ್ರ ಹೆಸರು ಪಕ್ಕದ ಗ್ರಾಮದವ್ರಿಗೂ ಗೊತ್ತಿರೋದಿಲ್ಲ. ಪಕ್ಕದ ಗ್ರಾಮದಲ್ಲಿ ಇಂಥ ಗುರುಗಳು ಗೊತ್ತಾದ್ರಿಲ್ಲ, ನಮ್ಗೆ ಯಾರೋ ಗೊತ್ತಿಲ್ಲ ಅಂತ. ಆದ್ರೆ ಅವರು ಜಗದ್ಗುರುಗಳೇ, ಪಕ್ಕದವ್ರನ್ನೆಲ್ಲೂ ಅವ್ರ ಅಡ್ರೆಸ್ ಗೊತ್ತಿರ್ತಿದ್ರು, ಅವರು ಜಗದ್ಗುರುಗಳೇ. ಜಗದ್ಗುರುಗಳು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವ್ರಿಗೆ ಏನನ್ಸಿತ್ತು, ಇದೆಲ್ಲ ನೋಡಿದ್ರು ಅವ್ರಿಗಿಲ್ಲ, ಒಬ್ಬನೇ ಜಗದ್ಗುರು ಇರಬೇಕು ಹಿಂದೂ ಧರ್ಮಕ್ಕೆ, ಕ್ರೈಸ್ತ ಧರ್ಮಕ್ಕೆ ಪೋಪ್ ಇರುವ ರೀತಿಯಲ್ಲಿ ಅಂತ ಹೇಳ್ತಾರೆ. ಮತ್ತು ಎಲ್ಲ ಜನಾಂಗದವರು ಒಪ್ಪಿಕೊಳ್ತಕ್ಕಂಥ ಒಂದು ಪ್ರಮಾಣ ಗ್ರಂಥ ಇರಬೇಕು ಹಿಂದೂ ಧರ್ಮಕ್ಕೆ, ಕ್ರೈಸ್ತ ಧರ್ಮಕ್ಕೆ ಬೈಬಲ್ ಇರೋ ಥರ, ಮತ್ತು ಇಸ್ಲಾಂ ಧರ್ಮಕ್ಕೆ ಕುರಾನ್ ಇರೋ ಥರ, ಹಿಂದೂ ಧರ್ಮಕ್ಕೆ ಎಲ್ಲರಿಗೂ ಒಪ್ಪಿಗೆಯಾಗುವ ಒಂದು ಗ್ರಂಥ ಇರಬೇಕು ಅಂತ ಅವರು ಪ್ರಯತ್ನ ಪಡ್ತಾರೆ. ಇನ್ನೊಂದು ಅವರು ಹೇಳಿದ್ದು ಮುಖ್ಯವಾಗಿ ಅರ್ಚಕ ವೃತ್ತಿ ಆನುವಂಶಿಕವಾಗಿರಬಾರ್ದು, ಯಾರು ಬೇಕಾದರೂ ಅರ್ಚಕರಾಗ್ಬೋದು, ತರಬೇತಿ ಇದ್ರೆ, ಆಸಕ್ತಿ ಇದ್ರೆ, ಗೊತ್ತಿದ್ರೆ ಯಾರು ಬೇಕಾದರೂ ಅರ್ಚಕರಾಗ್ಬೋದು. ಇದು ಈ ಧರ್ಮದಲ್ಲಿ ಬರಬೇಕು ಅಂತ ಅವರು ಪ್ರಯತ್ನ ಪಟ್ಟಾಗ ಇವೆಲ್ಲವೂ ಕೂಡ ವಿಫಲವಾಗ್ತವೆ. ಈ ಪ್ರಯೋಗಗಳೆಲ್ಲ ಅಂಬೇಡ್ಕರ್ ಅವರ ಪ್ರಯತ್ನಗಳೆಲ್ಲ ವಿಫಲವಾದ ಮೇಲೆ ಇಪ್ಪತ್ತೊಂದು ವರ್ಷಗಳ ನಂತರ ಅವರು ಬೌದ್ಧ ಧರ್ಮವನ್ನು ಸೇರಿದ್ದನ್ನು ನಾವು ನೋಡ್ತೇವೆ. ಬಹುಶಃ ಅಂಬೇಡ್ಕರ್ ಅವರು ನಿರೀಕ್ಷಿಸಿದ ಮಟ್ಟದಲ್ಲಿ ಈ ಧರ್ಮದಲ್ಲಿ ಬದಲಾವಣೆ ಆಗಲಿಲ್ಲ. ಇವತ್ತು ಕೂಡ ದುರದೃಷ್ಟ ಅನ್ನಿಸ್ತದೆ, ಮನಸ್ಸಿಗೆ ನೋವಾಗ್ತದೆ. ಹಳ್ಳಿಗಳಲ್ಲಿ ಇವತ್ತು ಕೂಡ ಅಸ್ಪೃಶ್ಯತೆ ಇರೋದು ಬಹಳ ದುಃಖಕರವಾದ ವಿಷಯ. ಒಂದು ದಲಿತರ ಒಂದು ಮನೆಯಲ್ಲಿ ಮದುವೆ ಆಗ್ತದೆ ಅಂದರೆ ಆ ಊರಿನ ಹೋಟೆಲ್ಗಳು ದೇವಸ್ಥಾನಗಳೆಲ್ಲ ಬೀಗ ಹಾಕ್ತಾರೆ, ಜನ ಬಂದ್ ಮಾಡ್ತಾರೆ ಅಂದರೆ ಇದೇನು ನಾಗರಿಕತೆಯೋ ಸಂಸ್ಕೃತಿಯೋ ಅಥವಾ ಇದು ಭಾರತ ದೇಶವೋ, ನಾವು ಯಾವ ಕಾಲದಲ್ಲಿ ಇದ್ದೇವೆ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಏಕೆಂದರೆ ಮದುವೆಗೆ ಬರ್ತಕ್ಕಂಥ ದಲಿತ ಬಂಧುಗಳು ಬಟ್ಟೆ ಚೆನ್ನಾಗಿ ಹಾಕಿರ್ತಾರೆ, ನಮಗೆ ಗುರುತಿಳಿಯೋಕ್ಕಾಗಲ್ಲ, ಅವರೇನಾದರೂ ದೇವಸ್ಥಾನಕ್ಕೆ ಬಂದುಬಿಟ್ರೆ ನಮ್ಮ ದೇವ್ರ ಕಥೆ ಏನಾಗಬೇಕು, ಮತ್ತು ಅವರೇನೋ ಹೋಟೆಲ್ಗೆ ಬಂದುಬಿಟ್ರೆ ನಮ್ಮ ಧರ್ಮ ಏನಾಗಬೇಕು ಅನ್ನೋ ಒಂದು ಭಯದಿಂದ ಇವತ್ತು ಒಂದು ಹಳ್ಳಿಯಲ್ಲಿ ದಲಿತರ ಮದುವೆ ಆಗ್ತದೆ ಅಂದರೆ ಅಲ್ಲಿ ಅಥವಾ ಶವ ಸಂಸ್ಕಾರ ಆಗ್ತದೆ ಅಂದರೆ ಆ ಊರಿನ ಹೋಟೆಲ್ಗಳೆಲ್ಲ ಬಂದಾಗ್ತವೆ, ಊರಿನ ಹೋಟೆಲ್ಗಳೆಲ್ಲ ದೇವಸ್ಥಾನಗಳೆಲ್ಲ ಬಂದಾಗ್ತವೆ ಅಂದರೆ ನಾವು ಇನ್ನೂ ಎಷ್ಟು ಬದಲಾವಣೆ ಆಗಬೇಕಾಗಿದೆ. ಅದರಲ್ಲೂ ಈ ಬಗ್ಗೆ ದಲಿತರಿಗಿಂತ ಹೆಚ್ಚು ದಲಿತೇತರ ಯುವಕರು ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತೇನೆ. ಏಕೆಂದರೆ ಒಂದು ನಾವು ನಾಗರಿಕತೆ ಪರವಾಗಿದ್ದೇವೋ ಅನಾಗರಿಕತೆಯ ಪರವಾಗಿದ್ದೇವೋ, ನಾವು ಧರ್ಮದ ಪರವಾಗಿದ್ದೇವೋ ಅಧರ್ಮದ ಪರವಾಗಿದ್ದೇವೋ, ನಾವು ನ್ಯಾಯದ ಪರವಾಗಿದ್ದೇವೋ ಅನ್ಯಾಯದ ಪರವಾಗಿದ್ದೇವೋ, ಈ ಒಂದು ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಜವಾಬ್ದಾರಿ ಈ ದಲಿತೇತರ ಯುವಕರ ಮೇಲಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ದಲಿತರಂತೂ ಸಹಜವಾಗಿ ನ್ಯಾಯ ಕೇಳ್ತಾರೆ, ಆದರೆ ನ್ಯಾಯದ ಪರವಾಗಿರುವ ಈ ದಲಿತೇತರು ನಮಗಿವತ್ತು ಬೇಕಾಗಿದ್ದಾರೆ, ಧರ್ಮ ನೀತಿಯ ಪರವಾಗಿರುವ ದಲಿತೇತರು ನಮಗೆ ಬೇಕಾಗಿದ್ದಾರೆ. ಈ ದಲಿತರ ಹೋರಾಟ ಅಂಬೇಡ್ಕರ್ ಅವರ ಹೋರಾಟ ಅಂದರೆ ಅವರೊಂದು ಕಡೆ ಹೇಳಿದ್ದಾರೆ ನಮ್ಮದು ಆಧ್ಯಾತ್ಮಿಕ ಹೋರಾಟ ಅಂತ ಹೇಳಿದ್ದಾರೆ, ಮೈ ಸ್ಟ್ರಗಲ್ ಇಸ್ ಸ್ಪಿರಿಚುವಲ್ ಸ್ಟ್ರಗಲ್ ಅಂತ ಹೇಳಿದ್ದಾರೆ. ಒಂದು ಕಡೆ ಅಂಬೇಡ್ಕರ್ ಅವರು ನಮ್ಮದು ವರ್ಗ ಹೋರಾಟ ಅಂತ ಹೇಳಿದ್ದಾರೆ, ಮೈ ಸ್ಟ್ರಗಲ್ ಇಸ್ ಕ್ಲಾಸ್ ಸ್ಟ್ರಗಲ್ ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡಾಗ ಅಂಬೇಡ್ಕರ್ ಅವರ ಹೋರಾಟ ಕೂಡ ಒಂದು ನೈತಿಕವಾದ ಹೋರಾಟ ಆಗಿತ್ತು. ನೀತಿಯ ಪರವಾಗಿದ್ದೀರೋ ಅನೀತಿಯ ಪರವಾಗಿದ್ದೀರೋ ಅನ್ನೋದನ್ನು ಯೋಚನೆ ಮಾಡಿ ತೀರ್ಮಾನ ತಗೋಬೇಕಾಗಿರೋದು ದಲಿತೇತರ ಯುವಕರ ಒಂದು ಕರ್ತವ್ಯ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೀತಿಯ ಪರವಾಗಿದ್ದರೆ, ಅವರು ನ್ಯಾಯದ ಪರವಾಗಿದ್ದರೆ, ಅವರು ಸಮಾನತೆಯ ಮತ್ತು ನಾಗರಿಕತೆ ಸಂಸ್ಕೃತಿಯ ಪರವಾಗಿದ್ದರೆ ಅವರು ದಲಿತರ ಪರವಾಗಿರಲೇಬೇಕಾಗ್ತದೆ, ದಲಿತರ ಹೋರಾಟದ ಪರವಾಗಿರಬೇಕಾಗ್ತದೆ. ಅಂದರೆ ದಲಿತರ ಹೋರಾಟ ಎಲ್ಲಿಯವರೆಗೆ ನೀತಿಯುಕ್ತವಾಗಿರ್ತದೋ ನ್ಯಾಯಬದ್ಧವಾಗಿರ್ತದೋ
ಧರ್ಮಬದ್ಧವಾಗಿರ್ತದೋ ಅಲ್ಲಿಯವರೆಗೂ ಅವರು ಈ ದಲಿತ ಹೋರಾಟವನ್ನು ಬೆಂಬಲಿಸಬೇಕಾಗಿದೆ. ಈ ಸಮಾಜದ ಬದಲಾವಣೆಯ ಪರವಾಗಿ ದಲಿತೇತರ ಯುವಕರು ನಿಲ್ಲಬೇಕಾಗಿದೆ. ಅಂಬೇಡ್ಕರ್ ಅವರನ್ನು ಇವತ್ತು ಅರ್ಥ ಮಾಡಿಕೊಳ್ಳುವುದರಲ್ಲಿ ಇವತ್ತು ನಾವು 25 ಸಂಪುಟಗಳನ್ನು ನಾವು ಅನುವಾದ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಬಹಳ ವರ್ಷ ನಾವು ತಗೊಂಡು ಒಂದು 30 ವರ್ಷ ತಗೊಂಡು ಅನಿಸುತ್ತೆ. ಹೆಚ್ಚಿನ ಬರವಣಿಗೆ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ, ಈ ದೇಶದ ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ, ಈ ದೇಶದ ಧಾರ್ಮಿಕ ಪರಿಸ್ಥಿತಿಯ ಬಗ್ಗೆ ಮತ್ತು ಸಾಂಸ್ಕೃತಿಕ ಚರಿತ್ರೆಯ ಬಗ್ಗೆ ಅಂಬೇಡ್ಕರ್ ಅವರು ಬರ್ತಿದ್ದಾರೆ. ಅಂಬೇಡ್ಕರ್ ಅವರು ದಲಿತರ ಪರವಾಗಿ ಬರೆದದ್ದು ಬೇರೆ ಏನು ಬರೆದಿದ್ದಾರೆ ಅದು ಹೋಲಿಸಿದ್ರೆ ಕಮ್ಮಿನೇ. ಆದ್ದರಿಂದ ಅಂಬೇಡ್ಕರ್ ಅವ್ರನ್ನ ಓದೋದ್ರಿಂದ ಒಂದು ಹೊಸ ಮನುಷ್ಯರಾಗ್ತೇವೆ ನಾವು, ಹೊಸ ಚಿಂತನೆಗಳ ಸ್ಪರ್ಶ ನಮಗಾಗ್ತದೆ ಮತ್ತು ಹೊಸ ಭಾವನೆಗಳು, ಹೊಸ ಧೋರಣೆಗಳು ನಮ್ಮ ಮನಸ್ಸಿಗೆ ಬರ್ತವೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಲ್ಲ ವರ್ಗದವರು ಅಭ್ಯಾಸ ಮಾಡಿ ಅದನ್ನು ಚರ್ಚೆ ಮಾಡತಕ್ಕಂಥ ಒಂದು ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಏನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಅಂಬೇಡ್ಕರ್ ಅವರನ್ನು ಓದುವುದು ಹೇಗೆ ಅನ್ನೋ ಕಮ್ಮಟವನ್ನು ಏರ್ಪಡಿಸಿದ್ದಾರೆ, ನಿಜವಾಗ್ಲೂ ಅಭಿನಂದನೀಯವಾದ ಕೆಲಸ. ಡಾಕ್ಟರ್ ಮಲ್ಲಿಕಾ ಗಡ್ಡಿ ಮೇಡಮ್ ಅವರು, ಅವರು ಕೇವಲ ಮಹಿಳಾವಾದಿ ಅಷ್ಟೇ ಅಲ್ಲ, ಈ ದೇಶದ ಬಡವರ ದೀನದಲಿತರ ಅಪಮಾನಿತರ ಪರವಾದ ನಿಲುವನ್ನು ಹೊಂದಿರ್ತಕ್ಕಂಥವರು, ಯಾರಿಗೆ ಅನ್ಯಾಯ ಆಗಿದೆಯೋ ಅವರ ಪರವಾಗಿ ಇರ್ತಕ್ಕಂಥವರು, ಹೋರಾಟದ ಹಿನ್ನೆಲೆಯಿಂದ ಅವರು ಬಂದಿದ್ದಾರೆ, ಅವರು ಕುಲಪತಿಗಳಾಗಿದ್ದಾರೆ, ಒಳ್ಳೆ ರೀತಿಯಲ್ಲಿ ವಿಶ್ವವಿದ್ಯಾಲಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಕುಂತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಮೇಡಮ್ ಅವರಿಗೆ ಮತ್ತು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಕುಂತು ಮಾತಾಡೋದನ್ನು ನೋಡಿ ಯಾರಾದರೂ ನೀವು ಇವರು ಎಗ್ಗೂ ರಿಟೈರ್ ಆಗಿದ್ದಾರೆ, ಯಾವುದೋ ಮಠ ನೋಡಿಕೊಂಡಿರಬೇಕು, ಖಾಲಿ ಇದ್ದರೆ ಯಾವುದಾದ್ರೂ ಮಠ, ಅದಕ್ಕೆ ತರಬೇತಿ ಬಂದೋದಕ್ಕೆ ಈಗಾಗಲೇ ಅವನು ಕುಂತು ಮಾತಾಡೋದು ಕಲಿತಾ ಇದ್ದಾನೆ ಅಂತ ತಾವು ದಯವಿಟ್ಟು ಭಾವಿಸಬಾರ್ದು. ಈ ಮಂಡಿ ನೋವಿನ ಕಾರಣದಿಂದ ಯಾವುದೇ ಆಧ್ಯಾತ್ಮಿಕ ಧಾರ್ಮಿಕ ಕಾರಣ ಇಲ್ಲ ಕುಂತು ಮಾತಾಡೋದು, ದೈಹಿಕ ಕಾರಣ ಅದು ಮಂಡಿ ನೋವು. ದಯವಿಟ್ಟು ಇದಕ್ಕೆ ಅನುಮತಿ ಕೊಟ್ಟಿದ್ದಕ್ಕಾಗಿ ಕುಲಪತಿಗಳಾದ ಡಾಕ್ಟರ್ ಮಲ್ಲಿಕಾ ಗಂಟಿಯವರಿಗೆ, ನಮ್ಮ ಬಾಬು ಅವರಿಗೆ, ರಮೇಶ್ ಅವರಿಗೆ, ಪ್ರಭಾಕರ್ ಅವರಿಗೆ ಮತ್ತು ಪ್ರಶಾಂತ್ ಅವರಿಗೆ ತಮಗೆಲ್ಲರೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಶ್ರೀ.